ನೋಡಿ ಟಿ ವಿ ಡಿಸ್ಪ್ಲೇಯಲ್ಲಿ ಟಿ ವಿ ಕೋಡ್ B001 ಅಂತ ಬರ್ತಾ ಇದೆ. ಈ ಥರ ಬಂದರೆ ನೀವು ಮೊದಲು ಅಡಾಪ್ಟರ್ ಚೇಂಜ್ ಮಾಡಿ ನೋಡ್ಕೋಬೇಕು. ನೋಡ್ಕೊಂಡಾದಮೇಲೆ ಇದೇ ರೀತಿ ಬಂದರೂ ಕೂಡ ಆಮೇಲೆ ಬಾಕ್ಸ್ ಚೇಂಜ್ ಮಾಡಬೇಕಾಗುತ್ತೆ. ಫಸ್ಟ್ ಇದೊಟ್ಟು ನೋಡೋಣ. ಈಗ ಮೊದಲು ನಾನು ಅಡಾಪ್ಟರ್ ಚೇಂಜ್ ಮಾಡ್ತಾಯಿದ್ದೇನೆ. ಅಡಾಪ್ಟರ್ ಮಾಡಿದ ತಕ್ಷಣ ನೋಡೋಣ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ. ಅಡಾಪ್ಟರ್ ಚೇಂಜ್ ಮಾಡಿದರೂ ಕೂಡ ಇದೇ ರೀತಿ ಬಂದರೆ ನೀವು ಬಾಕ್ಸ್ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ, ಸೆಟಪ್ ಬಾಕ್ಸ್. ನೋಡಿ ನಾನು ಅಡಾಪ್ಟರ್ ಚೇಂಜ್ ಮಾಡಿದ ತಕ್ಷಣ ಏನು ಬರುತ್ತೆ ನೋಡೋಣ. ಆನ್ ಮಾಡಿದ್ದೇನೆ ಬಾಕ್ಸ್. ಓಕೆ, ಸರಿ ಆಯಿತು. ನೋಡಿ ಚೆನ್ನಾಗಿ ಬರ್ತಾ ಇದೆ. ವಾಪಸ್ ನೀವು ಅಡಾಪ್ಟರ್ ಹಾಕಿದ್ರೂ ಕೂಡ ಇದೇ ರೀತಿ ಎರರ್ ಕೋಡ್ ಬಂದರೆ ನೀವು ಸೆಟಪ್ ಬಾಕ್ಸ್ ಚೇಂಜ್ ಮಾಡಬೇಕಾಗುತ್ತೆ. ಪ್ರೈವೇಟ್ ತೊಗೊಂಡ್ರೆ ಪ್ರೈವೇಟ್ ಟೆಕ್ನಿಷಿಯನ್ ಹತ್ರ ತೊಗೊಂಡ್ರೆ ಜಾಸ್ತಿ ಆಗುತ್ತೆ. ನೀವು ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿದರೆ ಕಡಿಮೆಯಲ್ಲಿ ಸಿಗುತ್ತೆ. ನೀವು ಇದೇ ರೀತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ಟಿ ವಿಯಲ್ಲಿ ಕೂಡ ನೀವು ಅಡಾಪ್ಟರ್ ತಂದು ಚೇಂಜ್ ಮಾಡಿ ಕಡಿಮೆಯಲ್ಲಿ ಆಗುತ್ತೆ ನಿಮಗೆ. ಓಕೆನಾ? ಇಲ್ಲ ಅಂದರೆ ನಿಮಗೆ ಟೆಕ್ನಿಷಿಯನ್ ಬಂದರೆ ನಿಮ್ಮ ವೇಟಿಂಗ್ ಚಾರ್ಜಸ್ 150 ಕೊಡಲೇಬೇಕಾಗುತ್ತೆ. ಮತ್ತೆ ಅಡಾಪ್ಟರ್ ಚಾರ್ಜಸ್ ಬೇರೆ ಕೊಡಬೇಕಾಗುತ್ತೆ. 150 ಸರ್ವಿ ಚಾರ್ಜ್, 400 ತೊಗೊಳ್ತಾರೆ ಟೆಕ್ನಿಷಿಯನ್ ಬಂದು. ನೀವೇ ಮನೇಲಿ ಮಾಡಿದ್ರೆ ಒಂದು 200 ರೂಪಾಯಿ ಆಗುತ್ತೆ. ಮಾರ್ಕೆಟಲ್ಲಿ 200 ರೂಪಾಯಿ ಕೂಡ ಚೆನ್ನಾಗಿರುತ್ತೆ. ಇದು ಕಂಪ್ನಿದು ಕೂಡ ನಿಮಗೆ 90 ಡೇಸ್ ವಾರಂಟಿ ಇರುತ್ತೆ. 90 ಡೇಸ್ ವಾರಂಟಿ ಇರುತ್ತೆ. ಸೆಟಪ್ ಬಾಕ್ಸ್ ಹಾಳಾದರೆ 1 ವರ್ಷ, ಈಗ 1 ವರ್ಷ ಕೊಡ್ತಾ ಇದ್ದಾರೆ. ಇಲ್ಲಾಂದರೆ 6 ತಿಂಗಳು ವಾರಂಟಿ ಇರುತ್ತೆ ಸೆಟಪ್ ಬಾಕ್ಸ್ ಹಾಳಾದರೆ. ಓಕೆ, ನಮ್ಮದೆಲ್ಲ ಈಗ ಸರಿಯಾಗಿದೆ ನೋಡಿ. ಇಡೀ ಎಲ್ಲ ಬರ್ತಾ ಇದೆ. ಇಷ್ಟೇ ಹೇಳಲಿಕ್ಕೆ ಬರ್ತೇನೆ. ಮುಂದೆ ನೋಡೋಣ ಎಲ್ ಎಮ್ ಬಿ ಈ ಥರ ಪ್ರಾಬ್ಲಮ್ ಹೇಗೆ ಎಲ್ ಎಮ್ ಬಿ ಪ್ರಾಬ್ಲಮ್ ಆಗುತ್ತೆ ಅದನ್ನೆಲ್ಲ ಹೇಳ್ಕೊಡ್ತೇನೆ. ಮುಂದೆ ಹಾಕ್ತೇನೆ ನೋಡಿ. ಬಾಕ್ಸ್ ಖರಾಬ್ ನೀ ಓಕೆ, ಸೆಟಪ್ ಬಾಕ್ಸ್ ಓಕೆ.